நமசூர்யாய சந்திரய நமசூர்யாய சந்திரய மங்களாய புதாய ச நமசூர்யாய சந்திராய மங்களாய புதாய ச குரு சுக்ர குரு சுக்ர சனிப்யஸ்த ராகவே கேதவே நமஹ ராகவே கேதவே நமஹ ஓம் பூர்வபுவ தத்சவிதுர்வரேண்யம் பர்கோதேவஸ்ய தீமஹி தியோ யோ நஹ தியோ யோ நஹ ப்ரசோதயத் ப்ரசோதயாத் ப்ரசோதயாத் எல்ல நன்ன சுசம்ஸ்கிருத யூடியூப் வீடியோ வீக்ஷகரிகே சுபோதய ஹாகு சுஸ்வாகத சிவசக்தி கலா கேந்திரத ஸ்டுடியோதல்லி சரியாகி 8 கண்டே 32 நிமிஷ இந்து 21st மங்களவார 2023 மார்ச் மகா சஞ்சிகைய நம்பர் 2146 2146 ಗಾಯತ್ರಿ ಮಂತ್ರ ಮಹಿಮೆ ಮತ್ತು ವೈಜ್ಞಾನಿಕ ಚಿಂತನೆ ಇದರಲ್ಲಿ ಪಾರ್ಟ್ 211 ಪಾರ್ಟ್ 211ಗೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಇದಕ್ಕೆ ನಮಗೆ ತಾಯಿ ಈ ಮಂಗಳವಾರ ಆಯ್ಕೆ ಮಾಡಿಕೊಟ್ಟಂಥ ರಾಗ ಅಭೇರಿ ಅಭೇರಿಯಲ್ಲಿ ನಾವು ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಓಂ ಭೂರ್ಭುವ ಸ್ವ ತತ್ಸವಿತುಮರೆಂಬರ್ಗೋ ದೇವಸ್ ಧೀಮಹಿ ದೇಜೋ ಯೋ ನ ಪ್ರಚೋದಯ ಅತು ಈ ಎರಡೂ ಮಹಾಮಂತ್ರಗಳನ್ನು ಈ ಮಂಗಳವಾರ ದಿವಸ ನಾವು ಅಭೇರಿ ಅಂದರೆ ಎಲ್ಲ ಇಡೀ ಯೂನಿವರ್ಸಲ್ಲಿ ಈ ಮಹಾಮಂತ್ರಗಳು ಮೊಳಗಿ ಎಲ್ಲರ ಮನಸ್ಸು ಹೃದಯ ಅಂತರಂಗ ಇವೆಲ್ಲವೂ ಕೂಡ ಅಂತರಿಕ್ಷವನ್ನು ಮುಟ್ಟಿ ಆಕಾಶದಲ್ಲಿರ್ತಕ್ಕಂಥ ಆ ನವಗ್ರಹಗಳು ಈ ಸನ್ವೆ ಅಂದರೆ ಸೂರ್ಯ ಮಾರ್ಗದಲ್ಲಿ ಗಾಯತ್ರಿಯನ್ನು ತಲುಪುವಂಥ ಒಂದು ಸೊಗಸಾದ ಆಧ್ಯಾತ್ಮಿಕ ಪ್ರಯಾಣ ಈಗ ನಡ್ಕೊಂಡು ಹೋಗ್ತಾ ಇದೆ ಗಾಯತ್ರಿ ಮಂತ್ರದ ಜಪದ ಈ ಎರಡು ಮಹಾಮಂತ್ರಗಳ ಮೂಲಕ ಹಿಂದಿನ ಸಂಚಿಕೆಯನ್ನು ಮುಂದುವರಿಸ್ತಾ ಯಾಕೆಂದರೆ ಇದು ಪ್ರಕೃತಿ ಅಷ್ಟೇ ಇಲ್ಲಿ ಯಾವುದು ಧರ್ಮದ ದೇವರನ್ನು ನಾವು ಇದು ಮಾಡ್ತಾ ಇಲ್ಲ ಹೇಗೆ ಪ್ರಕೃತಿಯಲ್ಲಿ ನಾವು ನಿತ್ಯ ಜೀವನದಲ್ಲಿ ಈಗ ನಾವು ಪ್ರತಿ ಒಂದು ಹೇಗೆ ನಾವು ಜಾನ್ವರಿ 1st ಈ ಹೊಸ ವರ್ಷದಲ್ಲಿ ಪ್ಲೇಲಿಸ್ಟ್ ಮಾಡಿದ್ದು ಹೋಲಿಸಿದ್ರು ನಾನು ಹೇಳಿದ್ದಿಲ್ಲ ಸರ್ ನೀವು ಎಷ್ಟೋ ವರ್ಷದಿಂದ ಹೇಳ್ತಿದ್ವು ನಾವು ನಿಮಗೆ ಪ್ಲೇಲಿಸ್ಟ್ ಮಾಡಿರೋದು ಎಷ್ಟು ಅಂದರೆ ನಮಗೆ ನೀವು ಹೇಗೆ ನವಗ್ರಹ ಮಂತ್ರ ಮತ್ತು ಜೊತೆಗೆ ಗಾಯತ್ರಿ ಮಂತ್ರ ಹೇಳ್ತಿರೋ ಅಷ್ಟು ಸುಲಭವಾಗಿ ನಾವು ಹೊಸಬ್ರಿಗೆಲ್ಲ ಹೋಗ್ತೀವಿ ಯೂಟ್ಯೂಬ್ ಎಲ್ಲದರಲ್ಲೂ ಯೂಟ್ಯೂಬ್ ಇರುತ್ತೆ ಆ್ಯಂಡ್ರಾಯ್ಡಲ್ಲೆಲ್ಲ ಅದಕ್ಕೆ ಇಂಟರ್ನೆಟ್ ಒಂದು ಕನೆಕ್ಷನ್ ಇದ್ದರೆ ಬಂದ್ಬಿಡುತ್ತೆ ಯೂಟ್ಯೂಬ್ಗೆ ಹೋದಟ್ಗೇ ಅಲ್ಲಿ ವಿ ನಂಜುಂಡಸ್ವಾಮಿ ಸ್ಪೇಸ್ ಕೊಟ್ಟು ವಿನ ಇನ್ಶಿಯಲ್ ಅದು ನೆಕ್ಸ್ಟ್ ತಕ್ಷಣ ನಿಮಗೆ ಅಲ್ಲಿ ಒಂದು ವೀಣೆ ನುಡಿಸ್ತಿರೋ ಒಂದು ಫೋಟೋ ಬರುತ್ತೆ ಬಂದ ಇಟ್ಕೇ ಅಲ್ಲಿ ಪಕ್ಕದಲ್ಲಿ ರೆಡ್ಡಲ್ಲಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿದಟ್ಕೆ ಸಬ್ಸ್ಕ್ರೈಬ್ಡ್ ಆಗಿಬಿಡುತ್ತೆ ಅದು ಆ್ಯಶ್ ಕಲರಲ್ಲಾಗುತ್ತೆ ರೆಡ್ ಇದ್ದಿದ್ದು ನಂತರನೇ ನಿಮಗೆ ಒಂದು ನಂದೊಂದು ಸಣ್ಣದು ಫೋಟೋ ಒಂದು ರೌಂಡ್ ಇದರಲ್ಲಿ ಬರುತ್ತೆ ಅದನ್ನು ಪ್ರೆಸ್ ಮಾಡಿದಟ್ಕೇ
ಇದುವರೆಗೂ ಆಗಿರ್ತಕ್ಕಂಥ ಅಪ್ಲೋಡ್ ಮಾಡಿರೋದು 2145 ವಿಡಿಯೋಗಳು ಒಂದಾದಮೇಲೆ ಒಂದು ನಂಬರ್ ಪ್ರಕಾರ ಸಬ್ಜೆಕ್ಟ್ ವೈಸೇ ಬರುತ್ತೆ. ಬಟ್ ಅದು ತುಂಬ ಲೆಬೋರಿಯಸ್ ಹೋಗ್ತಾಯಿದೆ. ಆದರೆ ಆ ಒಂದು ಲೈನಲ್ಲಿ ಎರಡು ಲೈನ್ ಒಳಗಡೆ ಮೊದಲು ಬರ್ತಕ್ಕಂಥದ್ದೇ ಹೋಮು, ಅದು ಬಿಡಿ. ನಂತರ ವೀಡಿಯೋಸ್, ಅದು ಮುಂಚೆ ಎಲ್ಲ ಇತ್ತು, ಈಗ ಬೇಡ. ನೆಕ್ಸ್ಟು ಪ್ಲೇಲಿಸ್ಟ್ಗೆ ಹೋದಿಟ್ಕೇನೆ, ಆ ಪ್ಲೇಲಿಸ್ಟ್ನ ಪ್ರೆಸ್ ಮಾಡಿದಿಟ್ಕೇನೆ ಎಲ್ಲ ಫ್ರೀ. ಒಂದೊಂದು ಆದಮೇಲೆ ಒಂದು 100 ವಿಭಾಗದ ವಿಚಾರಗಳನ್ನು 120 ವಿಭಾಗಕ್ಕೆ ಅಬ್ರಿಡ್ಜ್ ಮಾಡಿ ಅದರೊಳಗೊಂದರೊಳಗೊಂದರೊಳಗೊಂದು ಬರುತ್ತೆ. ನಂತರ ಇದನ್ನ ನೀವು ಅದು ಮೊದಲನೇದರಲ್ಲಿ 2144 ಅಂತ ಬರುತ್ತೆ, ಅದನ್ನು ಬಿಡಿ. ಮೊದಲು ಬರುತ್ತೆ ಎಷ್ಟು ಇದುವರೆಗೂ ಅಪ್ಲೋಡ್ ಆಗಿದೆ. ಎರಡನೇದರಲ್ಲಿ ಜೆ ಎಸ್ ಎಸ್ ಸಂಗೀತ ಸಮ್ಮೇಳನ ಅಂತ ಶುರು ಆಗುತ್ತೆ, ಅದನ್ನು ಪ್ರೆಸ್ ಮಾಡಿದಟ್ಟಿಗೆ ಆ ಫೋಟೋನ 7 ಅಲ್ಲಿಂದ ಬರುತ್ತೆ. ನಂತರ ರೆಸ್ಟ್ ನಿಮಗೊಂದಾದ ಆದಮೇಲೆ ಈಗ ಗಾಯತ್ರಿ ಮಂತ್ರ ಮಹಿಮೆ ವೈಜ್ಞಾನಿಕ ಚಿಂತನೆ Part-210 ನಿಮಗೆ ದೊರೆಯುತ್ತೆ. ಒಂದಾದಮೇಲೆ ಒಂದು, ಈಗ ಇದು 212 ನಡೀತಾ ಇದೆ. ಈಗ ನಂದು ಅಪ್ಲೋಡ್ ಆದಟ್ಟಿಗೆ ತಿರ್ಗಾ ಅದಕ್ಕೆ ನಾವು ಇದನ್ನು ಪ್ಲೇಲಿಸ್ಟ್ಗೆ ಹಾಕಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇದು ಇದು ಒಂದು ವಿಚಾರ ಹೇಳೋ ಒಂದು ಕ್ರಮನೂ ನೀವೆಲ್ಲ ಹೇಳಿರೋದ್ರಿಂದ ಕೆಲವು ಸಮಾರಂಭಗಳಿಗೆ ಹೋದಾಗ ಸರ್ ಇದನ್ನು ಆಗಾಗಿ ಹೇಳ್ತಾ ಇರಿ, ಭಾಳ ಜನಕ್ಕೆ ಅನುಕೂಲ ಆಗುತ್ತೆ. ನಾವು ಹೇಳೋದಕ್ಕಿಂತ ನೀವು ಒಂದು ಈಗ ನಾವು ಚಾನೆಲ್ನ ನೋಡ್ತಿರ್ತೀವಿ, ಬರೀ ಫೇಸ್ಬುಕ್ಕಲ್ಲಿ ನೀವು ಮಾಡಿರ್ತಿಲ್ಲ ಅದು ನೋಡ್ಕೋತಾ ಇದ್ವು. ಈಗ ಈ ರೀತಿ ಮಾಡಿದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಆಗಿಬಿಟ್ರೆ ನಿಮಗೆ ಎರಡೆರಡು ಆದಟ್ಟಿಗೆ ಇಂಟಿಮೇಷನ್ ಬರುತ್ತೆ, ಎಲ್ಲವೂ ಫ್ರೀ. ಇಷ್ಟು ಹೇಳಿ ಈ ಫ್ರೀ ಮತ್ತು ಇದೀಗ ಎಲ್ಲ ಕಡೆಯೂ ನಮ್ಮ ಅಡ್ವರ್ಟೈಸ್ಮೆಂಟ್ ಟೆಕ್ನಿಕಲ್ಲಿ ಏನಿರುತ್ತೆ, ಬೈ ಒನ್ ಗೆಟ್ ಟು, ಇಲ್ಲೂ ಅಷ್ಟೇ. ನೀವು ಒಂದು ನೋಡಿದ್ರೆ ದೇಶಕ್ಕೆ ಎರಡೆರಡು ಈ ರೀತಿ ನೋಡ್ಕೊಂಡು ಹೋಗ್ಬೋದು. ಹೇಗೆ ಅದು ಅಂದರೆ ಪ್ರಕೃತಿಯಲ್ಲಿ ನಾವೆಲ್ಲ ಪ್ರಕೃತಿಯ ಶಿಷ್ಯುಗಳು. ಇದಕ್ಕೆ ಧರ್ಮ ಇಲ್ಲ. ಪ್ರಕೃತಿಗೆ ಯಾವ ಭಾಷೆ, ಜೆಂಡರು, ಧರ್ಮ, ಗಡಿ, ಗುಡಿ, ನುಡಿ ಯಾವುದೂ ಇಲ್ಲದೆ ಇರೋದು ಅಂದರೆ ಓನ್ಲಿ ಒಂದು, ದಿ ಪ್ಯೂರೆಸ್ಟ್ ಫಾರಮ್ ಇನ್ ದಿಸ್ ಯೂನಿವರ್ಸ್ ಇಸ್ ಓನ್ಲಿ ಪ್ರಕೃತಿ. ಅದು ಪ್ರಕೃತಿಯಲ್ಲಿ ಏನಿದೆ ಅಂದರೆ ಪಂಚಭೂತಗಳಿದೆ ಅಷ್ಟೇ. ಅದು ಯಾವುದು ಅಂದರೆ ಭೂಮಿ, ರಾಪೋ, ನಲೋ, ನೀಲೋ, ನಭಃ. ಯಾವುದೇ ಪ್ರಪಂಚದಲ್ಲಿ ಎಲ್ಲೇ ಮೂಲೆಗೆ ಹೋಯಿತು ಅಂದರೆ ಇದಿಷ್ಟು ಇದ್ದದ್ದೇ. ಇದು ಅದನ್ನು ಬ್ರಹ್ಮಾಂಡ ಅಂದರೆ ಇದನ್ನು ಸೇರಿ ಈ ಪಿಂಡಾಂಡದಲ್ಲಿ ಈಚ್ ಇಂಡಿವಿಜುವಲ್ಗೆ ಅದು ಹೇಗೆ ಹುದುಗಿ ಅದರ ಕಾರ್ಯಕ್ಷಮತೆಯನ್ನು ಈ ಅದಕ್ಕೂ ನಮಗೆ ಯಾವುದೇ ಒಂದು ಆ್ಯಪ್ನ ನಾವು ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ, ಇದು ಸೆ ಪ್ಲೇಸ್ಟೋರ್ ಇದು ಪ್ಲೇಲಿಸ್ಟು ನಾನು ನಿಮ್ಗೆ ಹೇಳಿದ್ದು, ಪ್ಲೇಸ್ಟೋರ್ಗೆ ಹೋಗಿ ಯಾವುದು ಆ್ಯಪ್ ನಿಮ್ಗೆ ಬೇಕಾಗಿರುತ್ತೋ ಅದನ್ನು ನಾನು ಕೆಲ ಕಡೆಗೆ ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋದು ಒಂದು ಪವರ್ ಬೇಕು, ಅದಕ್ಕೊಂದಿಷ್ಟು ಇಷ್ಟು ಜಿ ಬಿ ಅಂತಿರುತ್ತೆ. ಎಲ್ಲ ಆದಮೇಲೆ ತಿರುಗಿ ತಿರುಗಿ ನೋಡಿ ಪ್ರಪಂಚ ತಿರುಗಿ ತಿರುಗಿ ಆಮೇಲೆ ಓಪನ್ ಅಂತ ಬರುತ್ತೆ. ಎಷ್ಟೋ ಇದೆಲ್ಲ ಆದಮೇಲೆ ನಂತರ ನೀವು ಅದನ್ನು ಆಪರೇಟ್ ಮಾಡೋಕ್ಕೆ ಶುರು ಮಾಡೋದು. ಲೈಕ್ ದಟ್ ಒಂದು ಟೆಕ್ನಾಲಜಿನಲ್ಲಿ ಮನುಷ್ಯ ಕಂಡಿಡ್ದಿರೋದ್ರಲ್ಲೇ ಹೀಗಿದ್ದ ಮೇಲೆ ಆ ಪ್ರಕೃತಿ ಮಾತೆ ಕಂಡಿದ್ದಿರೋ ಟೆಕ್ನಾಲಜಿನ ಹೇಗೆ ಕಿಂಡ್ಲು ಮಾಡೋದು ಅನ್ನೋದು ಇಲ್ಲಿಗೆ ತಿಳ್ಕೊಳ್ಳೋಣ. ಪ್ರಕೃತಿಯಲ್ಲಿ ಪಂಚಭೂತ ಶಕ್ತಿಗಳಿಂದ ಆಗುವ ಬದಲಾವಣೆಗಳು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದು. ಬ್ರಹ್ಮಾಂಡದಲ್ಲಿ ಕೋಟ್ಯಂತರ ನಕ್ಷತ್ರಗಳಿದ್ದರೂ ಕೂಡ ಭೂಮಿಯ ಮೇಲೆ ಅಂದರೆ ಮನುಷ್ಯನ ಮೇಲೆ ತಮ್ಮ ಪ್ರಭಾವವನ್ನು ಬೀರಬಲ್ಲ ಕೇವಲ 27 ನಕ್ಷತ್ರಗಳನ್ನು ಮತ್ತು 9 ಗ್ರಹಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. 927 ಸ್ಟಾರ್ಸ್. ಸೊ ಅದೆಲ್ಲರಿಗೂ ಗೊತ್ತಿದೆ. ಇನ್ನು ಚಂದ್ರನು ಭೂಮಿಯ ಸುತ್ತ ತಿರುಗುವಾಗ 24 ಗಂಟೆಗಳ ಅಂತರದಲ್ಲಿ ಸುಮಾರು 12 degrees ಸಂಚರಿಸುತ್ತಾನೆ. ಅಂದರೆ 12 degrees 12 × 36 360 ದಿವಸ. ಹೀಗೆ ಇವೆಲ್ಲ ಬಹಳ ಕ್ಯಾಲ್ಕುಲೇಟೆಡ್. ಇವನು ಭೂಮಿಗೆ ಅತಿ ಸಮೀಪದಲ್ಲಿರುವ ಗ್ರಹ. ನಮಗೆ ಇದು ಬಹಳ ವೆರಿ ನಿಯರೆಸ್ಟ್ ಪ್ಲಾನೆಟ್. ಇವನು ಸಂಚರಿಸುವಾಗ ನಕ್ಷತ್ರಗಳಿಗೆ ಸಮೂಹಗಳಿಂದ ಹೊರದಡಲ್ಪಟ್ಟ ರೇಡಿಯೇಟೆಡ್ ಅಂದರೆ ಕಿರಣಗಳು ಕಾಸ್ಮಿಕ್ ರೇಸ್ ಅಂತ ಕರಿತೀವಿ ನಾವು. ಕಾಸ್ಮಿಕ್ ಅರೇಂಜ್ಮೆಂಟ್ ಇದು, ಕಾಸ್ಮಿಕ್ ರೇಸು ಪ್ರಭಾವ ಬೀರುತ್ತವೆ. ನಮಗೆ ಎಷ್ಟೋ ಸತಿ ಯಾಕೆ ಈ ರೀತಿ ನಿತ್ಯ ಜೀವನದಲ್ಲಿ ಆರೋಗ್ಯದಲ್ಲಿ ಏರುಪೇರಾದಾಗ ಯಾಕೆ ಹೀಗಾಗುತ್ತೆ ನಮಗೆ ಅಂತ ಕೆಲವು ಸತಿ ಗೊತ್ತೇ ಆಗೋದಿಲ್ಲ. ಬಿಕಾಸ್ ದಿ ವೆದರ್, ಪರ್ಟಿಕ್ಯುಲರ್ಲಿ ಸಮ್ಮರ್. ಆವಾಗ ಏನಾಗುತ್ತೆ ಮನುಷ್ಯನಿಗೆ ಸಮ್ಮರಲ್ಲಿ ನೀರು ಕುಡಿಯೋದು ಜಾಸ್ತಿ, ಆಮೇಲೆ ಒಂಥರ ಡ್ರೌಸಿನೆಸ್ಸು, ಇದ್ದಕ್ಕಿದ್ದಾಗ ನಿದ್ದೆ ಬರೋ ಹಾಗಾಗ್ಬಿಡುತ್ತೆ. ಆಗ ಆ ನಿದ್ದೆ ಬಂದಾಗ ಎಚ್ಚೆತ್ಕೊಳ್ಳೋದು ಹೇಗೆ ಅನ್ನೋದು ಈ ಕಿರಣಗಳು ಫಿಯರ್ಸ್ ಮಾಡಿ ಮನುಷ್ಯನ ಕಾಸ್ಮಿಕ್ ರೇಸ್ ಮೇಲೆ ಚಂದ್ರನ ಮೂಲಕ ಭೂಮಿಯ ಮೇಲೂ ಮತ್ತು ಅಲ್ಲಿರುವ ಮನುಷ್ಯರ ಮೇಲೂ ಪ್ರಭಾವ ಬೀರುತ್ತದೆ. ನವಗ್ರಹಗಳ ಪೈಕಿ ಅತಿ ವೇಗವಾಗಿ ಚಲಿಸುವ ಗ್ರಹ ಚಂದ್ರ. ಅವನೇ ಮೊದಲನೇ ಅವನು, ದಿ ವೆರಿ ಫಸ್ಟ್ ನೋಡಿ. ಯಾಕೆಂದರೆ ರವಿಯ
ಇಮಿಡಿಯೇಟಾಗಿ ಆ ಸೂರ್ಯನ ಕಿರಣಗಳು ರವಿ ಎರಡನೆಯವನಾಗ್ತಾನಾಗಲ್ಲಿ ನವಗ್ರಹಗಳ ಅತಿ ವೇಗವಾಗಿ ಚಲಿಸುವ ಗ್ರಹಗಳು ಅಲ್ಲಿ ಭೂಮಿಯ ಮೇಲೆ ಅತಿ ಹತ್ತಿರ ಇರುವ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ. ನವಗ್ರಹಗಳ ಪೈಕಿ ಅತಿ ವೇಗವಾಗಿ ಚಲಿಸುವ ಗ್ರಹಗಳಲ್ಲಿ ಚಂದ್ರನು ಮೊದಲನೆಯವನು, ರವಿ ಎರಡನೆಯವನಾಗ್ತಾನೆ. ಯಾಕೆಂದರೆ ನೋಡಿ, ಯಾವಾಗಲೂ ಅಷ್ಟೇ, ದಿ ಯಾವುದೋ ಒಂದು ತೋಟ, ಒಂದು ಕಂಪ್ನಿ ಇದ್ದರೆ ಆ ಓನರು ಅದರ ಫಲಾನ ಎಂಜಾಯನ್ನು ಮಾಡಿರಲ್ಲ. ಇಮಿಡಿಯೇಟ್ಲಿ ಯಾರು ಇದು ನಿತ್ಯ ಜೀವನದಲ್ಲಿ ಹಾಗೆ, ಪಾಪ ರವಿ ಅದನ್ನು ಚಂದ್ರ ಎರಡನೆಯವನು, ಇದನ್ನೆಲ್ಲ ಫೈಂಡಿಂಗ್ಸಲ್ಲಿ ಕಂಡುಹಿಡ್ಕೊಂಬಂದಿರೋದು. ಚಂದ್ರನು ಭೂಮಿಯ ಸುತ್ತ ಪೂರ್ತಿಯಾಗಿ ಬರುವುದಕ್ಕೆ ಕೇವಲ 30 ದಿವಸಗಳನ್ನು ತೆಗೆದುಕೊಂಡ್ರೆ, ಅಂದರೆ 12/360 ಸಂಚಾರ ಮಾಡುವುದಕ್ಕೆ, ರವಿಯು 360 ದಿನಗಳನ್ನು ನಿಖರವಾಗಿ 365.25 ಅಂದರೆ 365 ದಿನ ಮತ್ತು 365 ಕಾಲು ದಿನ ತೆಗೆದುಕೊತಾನೆ. ಅಂದರೆ ನೋಡಿ, ಅವನಿಗೆ ಎಷ್ಟು ದಿವಸ ಆಯಿತು. ಚಂದ್ರನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವ ಕಾಲ ಕೇವಲ 2.5 ದಿವಸಗಳಾದರೆ ರವಿಗೆ 30 ದಿವಸಗಳು ಬೇಕು. ನೋಡಿ, ಅದೇ ದಟ್ಸ್ ದಿ ಬ್ಯೂಟಿ. ನಾವು ಮನೆಯಲ್ಲೇ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇರ್ತಾರೆ, ನಮಗೆ ಗೊತ್ತೇ ಆಗೋಲ್ಲ ಅವ್ರು ಇದ್ದಾರೆ ಅಂದ್ಬಿಟ್ಟು. ಅದಕ್ಕೆ ಆಮೇಲೆ ನಮ್ಗೆ ಇನ್ಯಾರೋ ಒಬ್ಬರು ಹೇಳಿದ್ರೆ ಅವರ ಅಸಿಸ್ಟೆಂಟ್ ಅವ್ರ ಹತ್ರ ಕೈ, ಅವಾಗ ನಮ್ಗೆ ಅದರ ಅರ್ಥ. ಇದು ಅಂದರೆ ಯಾಕೆ ಈ ಹೋಲಿಕೆ ಕೊಡ್ತೀನಿ ಅಂತ ಹೇಳಿದ್ರೆ, ಎಷ್ಟು ನಮ್ಮ ನಮ್ಮ ಇದು ಪ್ರಭಾವ ಏನು ಅನ್ನೋದು ಇನ್ನೊಬ್ರು ಹೇಳಿದಾಗಲೇ ಗೊತ್ತಾಗೋದು. ಅಂದರೆ ರವಿ ತಾನು ತನ್ನ ಜಂಬ ಹೇಳ್ಕೊಳ್ಳೋದಿಲ್ಲ, ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾನೆ. ಇದು ಒಂದು ಮೆಸೇಜ್ ಇದರಲ್ಲಿ. ಇದು ಖಗೋಳ ಶಾಸ್ತ್ರದಲ್ಲಿರ್ತಕ್ಕಂಥ ವಿವರಣೆ. ಭೂಮಿ ಸೂರ್ಯನ ಸುತ್ತ ತಿರುಗುವಾಗ ಇದು ಉತ್ತರ ಧ್ರುವದಿಂದ ಉಂಟಾದ ಕೋನ, ಒಂದು ನ್ಯಾಂಗಲ್ಲು, ಅದು ವ್ಯತ್ಯಾಸದಿಂದ ಋತುಗಳು ಉಂಟಾಗುತ್ತವೆ. ಸೀಸನ್ಸ್ ಹೇಳ್ತೀವಿ, ಋತುಗಳು 6 ಋತುಗಳು ಉಂಟಾಗುತ್ತವೆ. ಅಂದರೆ ಬೇಸಿಗೆ, ಚಳಿ, ಮಳೆ ಇತ್ಯಾದಿಯಾಗಿ ಹವಾ ಬದಲಾವಣೆಯಾಗುತ್ತದೆ. ಇದೆಲ್ಲರಿಗೂ ಅದೇ ವೆದರ್ ಚೇಂಜಸ್ಸು. ಇದಂತ ಇಡೀ ವರ್ಲ್ಡಲ್ಲಿ ಎವ್ರಿ ಮಿನಿಟ್ಟು ಅದಕ್ಕೆ ಒಂದು ಆ್ಯಪ್ ಇದೆ, ವೆದರ್ ಎಷ್ಟು ಡಿಗ್ರಿ ಇದೆ ಎಲ್ಲ ಬಂದ್ಬಿಡುತ್ತೆ. ಸೊ ಅದರಿಂದ ಇವೆಲ್ಲ ಈ ಬದಲಾವಣೆಯು ಮನುಷ್ಯನ ಶರೀರದಲ್ಲಿರುವ ಮತ್ತು ಸದಾ ಕೆಲಸ ಮಾಡುತ್ತಿರುವ ಅಂಗಗಳ ಮೇಲೆ ಪ್ರಭಾವ ಬೀರಿ ಆರೋಗ್ಯಕ್ಕೆ ಧಕ್ಕೆಯುಂಟಾಗಬಹುದು. ನಾವಕ್ಕೆ ಕೆಲವು ಸತಿ ಇದ್ದಕ್ಕಿದ್ದಾಗೆ ಯಾಕೆ ಆರೋಗ್ಯ ಇವಾಗ ಒಂದು ಗಂಟೆಯಲ್ಲಿ ಚೆನ್ನಾಗಿದ್ದಲ್ಲ, ಯಾಕೆ ಅಂದರೆ ಬಿಕಾಸ್ ವೆದರ್ ಹವಾ ಬದಲಾವಣೆ ಅಂತೀವಿ ನಾವು. ಸ್ವಲ್ಪ ವೆದರ್ ಚೇಂಜ್ ಆದ್ದರಿಂದ ಇದೆಲ್ಲ ಮಾಮೂಲು. ಬೇಸಿಗೆಯಲ್ಲೇ ಒಂದು ರೀತಿ ಕಾಯಿಲೆಗಳು ಬರುತ್ತವೆ, ಚಳಿಗಾಲದಲ್ಲೇ ಒಂದು ರೀತಿ, ಮಳೆಗಾಲದಲ್ಲೇ ಒಂದು ರೀತಿ. ಸೊ ಈ ನಕ್ಷತ್ರಗಳಿಗೆ ಮತ್ತು ಅಧಿದೇವತೆಗಳಿಗೆ ಹೇಳಿರುವ ಗುಣಗಳ ಪ್ರಭಾವವು ಮನುಷ್ಯರ ಮೇಲೆ ಬೀಳುವುದು ಸಹಜ, ಮತ್ತು ಅದೇ ಕಾಲದಲ್ಲಿ ಚಂದ್ರನ ಪ್ರಭಾವವು ಮನುಷ್ಯರ ಮೇಲೆ ಬೀಳುತ್ತದೆ. ಅದಕ್ಕೆ ಚಂದ್ರ ಮನಸೋ ಜಾತ ಚಕ್ಷೋ ಸೂರ್ಯೋ ಅಜಾಯಿತ. ನೋಡಿ, ಇವರೆಲ್ಲ ಕೂಡ ಇದೆಲ್ಲ ಪುರುಷದಲ್ಲಿ ಹೇಳಿರ್ತಕ್ಕಂಥದ್ದೆಲ್ಲ ನಮ್ಮ ಮೇಲೆ ಚಂದ್ರ ಮತ್ತು ಸೂರ್ಯನ ಪ್ರಭಾವ ಯಾರೇ ಜಾತಿ ಮತಗಳಿಲ್ಲದೆ ಎಲ್ಲರ ಮೇಲೂ ಪ್ರಭಾವ ಬೀರುತ್ತೆ. ನೆಕ್ಸ್ಟು, ಇದು ಋತು ಧರ್ಮಕ್ಕೆ ಅನುಗುಣವಾಗಿ ರೋಗಗಳು ಬರುವ ಅವಕಾಶವಿರುತ್ತದೆ. ಸಮ್ಮರಲ್ಲಿ ಬರತಕ್ಕಂಥ ರೋಗಗಳೇ ವಿಶೇಷವಾದ್ದು. ಆದ್ದರಿಂದ ಈ ಅಮಾವಾಸ್ಯೆ, ಇವತ್ತು ಅಮಾವಾಸ್ಯೆ, ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿವಸಗಳಲ್ಲಿ ಚಂದ್ರನ ಸ್ಥಾನಬಲದಿಂದ, ಅಂದರೆ ರವಿ, ಚಂದ್ರ ಮತ್ತು ಭೂಮಿ ಕೇಂದ್ರದಲ್ಲಿರುವುದರಿಂದ ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮವಾಗುತ್ತದೆ. ಸೊ ನಮ್ಮ ಮನಸ್ಸಿದೆಯಲ್ಲ, ಇದು ಆ ಸೂರ್ಯ ಮತ್ತು ಚಂದ್ರರು ಮತ್ತು ಬೇರೆ ಪ್ಲ್ಯಾನೆಟ್ಸ್ಗಳಿಂದ ಖಂಡಿತ ಪ್ರಭಾವ ಬೀರುತ್ತೆ. ಅದರಿಂದಲೇ ನಾನು ಇದಕ್ಕೆ ಈ ಸಂಚಿಕೆ ಆರಂಭ ಮಾಡೋದಕ್ಕೆ ತೆಗೆದುಕೊಂಡಿರಾಗಬೇಕು ಕೂಡ ಅಭೇರಿ, ಅಂದರೆ ನಮ್ಮನ್ನು ಎಚ್ಚರಗೊಳಿಸುತ್ತೆ. ಬೇರಿ ಹೊಡೆದು ಬಿ ಕೇರ್ಫುಲ್, ಸಮ್ಮರ್ ಇನ್ನೂ ಶುರುವಾಗುತ್ತೆ. ಈಗಲೇ ಹಾ ಹೂನ್ ಬೆಳೆ ಇನ್ನೂ ಇದೆ, ಮುಂದಿದೆ ಮುದುಕಿ ಹಬ್ಬ ಮೇನಲ್ಲಿ ಇನ್ನೂ ಹತ್ತಿ ಒಂದು ನಮ್ಮ ಕರ್ನಾಟಕದಲ್ಲಿ, ಉತ್ತರ ಭಾರತದಲ್ಲಿ ಇನ್ನೊಂದು. ಅಂದರೆ ಆ ಚಲನೆ ಮೇಲೆ ಹೋಗುತ್ತೆ, ಸೂರ್ಯಚಂದ್ರ ಚಲನೆ ಮೇಲೆ. ಇದು ನಮಗೆ ಎಚ್ಚರಿಕೆ ಕೊಡುತ್ತೆ ಋತುಗಳು, ಬಿಕಾಸ್ ಆಫ್ ಅದಕ್ಕೆ ನಮ್ಮ ಸೂರ್ಯಾಯ ಚಂದ್ರಾಯ ಹೇಳಿ ಅವ್ರನ್ನ ಒಲಿಸ್ಬೇಕಾದ್ರೆ ಮುಖ್ಯವಾಗಿ ಚಂದ್ರ ಸೂರ್ಯನ ಗಾಯತ್ರಿ ಮಂತ್ರ. ಅಂದರೆ ಅವಳು ಪ್ರಕೃತಿ ಬೇರೆ ಅಲ್ಲ, ಗಾಯತ್ರಿ ಬೇರೆ ಅಲ್ಲ, ಥ್ರೂ ಹರ್ ನಾವು ಪ್ರೊಪಿಷಿಯೇಟ್ ಮಾಡೋಣ ಅಂಥೇಳಿ ಸಂಚಿಕೆಗೆ ಮಂಗಳ ಮಾಡ್ತೇನೆ. ಮತ್ತೆ ಭೇಟಿ ಮಾಡ್ತೇನೆ. ನಮಸ್ಕಾರ.